ನಿನ್ನೆ ಕಾರಸಾರ ಮಳೆಯಿಂದ ಕಪ್ಪನ ಪಾರ್ಕಲ್ಲಿ ಭಾಳ ಮರಗಳು ಮುರಿದು ಬಿದ್ದು ಹೋಗಿ ಅನಾಹುತಾಗಿದೆ. ಅಂದರೆ ಜನಸಂಖ್ಯೆಗೆ ಏನು ತೊಂದರೆ ಏನಾಗಿರಲಿಲ್ಲ ಸರ್. ಅದರಿಂದ ಇನ್ನು ಈ ಥರ ಕಾರಸಾರ ಮಳೆ ಬಿದ್ದು ಮರಗಳು ಒಡೆದೋಗಿ ಮುರಿದೋಗಿ ಬಿದ್ದಿರೋದು ಇದೇ ಫಸ್ಟ್ ಟೈಮು. ಮಳೆ ಬರ್ತಿದ್ದು, ಗಾಳಿ ಬರ್ತಿದ್ದು, ಬಿರುಗಾಳಿ ಅಂದರೆ ಇಷ್ಟು ಮಟ್ಟಕ್ಕೆ ಅನಾಹುತ ಆಗಿರಲಿಲ್ಲ. ಭಾರ ಬೇಸರ ಆಗ್ತದೆ. ನಾವು ಡೈಲಿ ಬರ್ತೀವಿ, ಎರಡು ಅವರು ಪಾರ್ಕಲ್ಲಿ ಸುತ್ತಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೇನು ಈ ಥರ ಅನಾಹುತಗಳು ಆಗಿರಲಿಲ್ಲ. ಜನಕ್ಕೆ ಓಡಾಡೋಕ್ಕೂ ತೊಂದರೆ ಆಗ್ತದೆ. ಈ ಪರಿಸರ ಪ್ರೇಮಿಗಳಿಗೆ ತುಂಬ ಬೇಜಾರಾಗುತ್ತೆ ಸರ್. ಅದರಿಂದ ಈಗ ಮರಗಳು, ಸೇನೆ ಮರಗಳೆಲ್ಲ ಮುರಿದು ಬಿದ್ದೋಗಿದೆ. ಈಗ ಹಳೆ ಮರಗಳೆಲ್ಲ ಮುರಿದು ಒಂದು ಮರದ ಮೇಲೆ ಬೀಳ್ದಾಗ ಅದೇನಾಗುತ್ತೆ, ಆ ಮರನ ಮುರಿದು ಬಿದ್ದೋಗುತ್ತದೆ. ಇದಕ್ಕೆ ಒಂದು ಪರಿಹಾರ ಕಾಣಬೇಕಂದರೆ ಹಳೆವಿ ಒಣಗೋಗಿರೋ ಮರಗಳನ್ನೇ ಅಪೂರ್ವ ಮಾಡಬೇಕು. ಅವ್ರನ್ನೇ ಒಡೆದು ಮುರಿದು ಕ್ಲೀನ್ ಮಾಡಿದಾಗ ಆ ಹೊಸ ಮರಗಳು ನಿಂತ್ಕೊಳ್ತದೆ. ಇದೆಲ್ಲ ತೊಂದರೆ ಆಗಿದ್ರೆ ಯಾರೂ ಗಮನಿಸೋದಿಲ್ಲ. BBMP ಮುಂದೆ ಬಂದು ನೋಡಿ ಇದೆಲ್ಲ ಇದು ಮಾಡಿ ಇದನ್ನು ಸ್ವಲ್ಪ ಪರಿಹಾರ ಕಂಡುಕೋಬೇಕಂದ್ರೆ ಹಳೆ ಮರಗಳನ್ನ ತೆಗೆಸ್ಕೋಬೇಕು ಸರ್. ಒಣಗೋಗಿರೋಣ, ಅದು ಜನ ಮೇಲೆ ಬಿದ್ದಿರೋನು ಅಪಾಯನೇ. ಮತ್ತು ಈ ಥರ ಖಾಲಿ ಮಳೆ ಬಂದಾಗ, ಬಿರುಗಾಳಿ ಬಂದಾಗ ಏನಂದರೆ ಪಕ್ಕದ ಮರಕ್ಕೂ ಚೆನ್ನಾಗಿರೋ ಮರನೂ ಮುರಿದು ಬಿಳ್ದೋಳಗೆ ಚಾನ್ಸ್ ಇದೆ. ಇದನ್ನು ಸ್ವಲ್ಪ ಪರಿಹಾರ ಮಾಡ್ಕೊಡೋಕ್ಕೆ BBMP ಕೈ ಮುಂದೆ ಬಂದು ಇದು ಮಾಡ್ಕೊಡ್ಬೇಕು ಅಂತ ಹೇಳ್ಬೋದು. ಬೇಡಿಕೆ ನಾಗಪ್ಪ ಆಚಾರ್ಯ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.